ಹೊಡೆತಕ್ಕೆ ರಾಯಚೂರು ಕಂಗಾಲಾಗಿದೆ. ರಾಯಚೂರಿಗೆ ಮಹಾರಾಷ್ಟ್ರ ಕೊರೋನಾ ಆಘಾತವನ್ನ ನೀಡಿದೆ. ಇವತ್ತು 83 ಜನರಿಗೆ ಕೊರೋನಾ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರ ಕೊಟ್ಟಿರುವಂತಹ ಬಹಳ ದೊಡ್ಡ ಹೊಡೆತ ಇದು ರಾಯಚೂರು. ರಾಯಚೂರಲ್ಲಿ ಇವತ್ತು 83 ಜನರಿಗೆ ಕೊರೋನಾ ಪಾಸಿಟಿವ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 80 ಜನರಿಗೆ ಮಹಾರಾಷ್ಟ್ರ ಲಿಂಕ್. ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದವರಿಗೆ ಕೊರೋನಾ ಸೋಂಕು ಬರುವಂತಹ ಸಾಧ್ಯತೆ. ಮಹಾರಾಷ್ಟ್ರ ಹೊಡೆತಕ್ಕೆ ರಾಯಚೂರು ತತ್ತರಿಸಿ ಹೋಗಿದೆ. ಮಹಾರಾಷ್ಟ್ರದಿಂದ ಬಂದಂತವರು ರಾಯಚೂರಲ್ಲಿ ಕ್ವಾರಂಟೈನ್ ನಲ್ಲಿದ್ದಾರೆ. ಅವರನ್ನ ಪರೀಕ್ಷೆಗೊಳಪಡಿಸಲಾಗಿದೆ. ಅವರಲ್ಲಿ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಯಚೂರಲ್ಲಿ ಒಂದರಲ್ಲೇ 83 ಪಾಸಿಟಿವ್ ಕೇಸ್ ಗಳು ಬರಬಹುದು ಅನ್ನುವಂತಹ ಅನುಮಾನ ಇದೆ. ನೆನ್ನೆ 134 ಇತ್ತು, 83 ಪಾಸಿಟಿವ್ ಕೇಸ್ ಬಂದಿದೆ, ಆದರೆ 217 ಆಗುತ್ತೆ ರಾಯಚೂರಲ್ಲಿ ಸೋಂಕಿತರ ಸಂಖ್ಯೆ 217 ಆಗುತ್ತೆ. ಒಂದು ವೇಳೆ ಇವತ್ತು 83 ಪಾಸಿಟಿವ್ ಕೇಸ್ ಬಂದಿದೆ ಆದರೆ ನೆನ್ನೆ 134 ಇತ್ತು, ಅದಕ್ಕೆ 83 ಇವತ್ತು ಆಡ್ ಆದರೆ 217 ಆಗುತ್ತೆ. ಅದರಲ್ಲಿ 83 ಪಾಸಿಟಿವ್ ಕೇಸ್ ಒಂದು ವೇಳೆ ಬಂದಿದೆ ಆದರೆ 80 ಮಹಾರಾಷ್ಟ್ರದಿಂದ ಬಂದಂತವರೇ ಇದ್ದಾರೆ. ಕ್ವಾರಂಟೈನ್ ನಲ್ಲಿ ಇದ್ದವರಿಗೇನೆ ಪಾಸಿಟಿವ್ ಬರುವಂತಹ ಸಾಧ್ಯತೆಗಳು ಇವತ್ತು. ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಅನುಮಾನ ಇದೆ ರಾಯಚೂರಲ್ಲಿ. ಮಹಾರಾಷ್ಟ್ರ ಹೊಡೆತಕ್ಕೆ ರಾಯಚೂರು ತತ್ತರಿಸಿ ಹೋಗಿದೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರಿನಿಂದ ಮಹಾರಾಷ್ಟ್ರಕ್ಕೆ ಕೆಲಸಕ್ಕೆ ಅಂತ ಹೋದವರು ಕೊರೋನಾ ಆರ್ಭಟದಿಂದಾಗಿ ವಾಪಸ್ ಬಂದಿದ್ದಾರೆ, ತಮ್ಮ ಊರಿಗೆ ವಾಪಸ್ ಆಗಿದ್ದಾರೆ. ಬಂದಂತವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ, ಆದರೆ ಸೋಂಕಿತರ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಹೆಚ್ಚಳವಾಗ್ತಾ ಇದೆ. ರಾಯಚೂರಿಗೆ ಮಹಾರಾಷ್ಟ್ರ ದೊಡ್ಡ ಕೊರೋನಾ ಆಘಾತವನ್ನ ನೀಡ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಜಗನ್ನಾಥ್ ಪೂಜಾರಿ ಈಗ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಇವತ್ತು 83 ಜನರಿಗೆ ಪಾಸಿಟಿವ್ ಬರಬಹುದು ಅನ್ನುವಂತಹ ಸಂಶಯ ಇದೆ, ಎಷ್ಟು ಜನರ ರಿಪೋರ್ಟ್ ಬರಬೇಕಾಗಿದೆ? ಸ್ಪೆಟಾ, ಈಗಾಗಲೇ ಏನು ಮಹಾರಾಷ್ಟ್ರದಿಂದ ಬಂದಂತ ಕೂಲಿ ಕಾರ್ಮಿಕರು ಏನಿದ್ದಾರೋ ಅವರನ್ನ ಜಿಲ್ಲೆಯಾದ್ಯಂತ ಈಗಾಗಲೇ ಕ್ವಾರಂಟೈನ್ ಸೆಂಟರ್ ಗಳಲ್ಲಿ ಇಡಲಾಗಿದೆ. ಈ ಒಂದು ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಸರಿ ಸುಮಾರು 83 ಜನರಿಗೆ ಕೊರೋನಾ ಪಾಸಿಟಿವ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು 83 ಜನರಲ್ಲಿ ಸರಿ ಸುಮಾರು 70ಕ್ಕೂ ಹೆಚ್ಚು ಜನರು ಬಹುತೇಕ ದೇವದುರ್ಗ ತಾಲೂಕಿನವರು ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆ ಹೇಳಬೇಕಾದ್ರೆ ಈ ಒಂದು 83 ಕೊರೋನಾ ಸೋಂಕಿತರಲ್ಲಿ ಒಬ್ಬ ವ್ಯಕ್ತಿ ಸ್ಥಳೀಯ ಜನಪ್ರತಿನಿಧಿ ಇದ್ದಿದ್ದು ಈಗಾಗಲೇ ಅಧಿಕೃತವಾಗಬೇಕಾಗಿದೆ ಜಿಲ್ಲಾಡಳಿತದಿಂದ. ಇದು ರಾಯಚೂರು ಜಿಲ್ಲೆಯಲ್ಲಿ ಸರಿಸುಮಾರು ಈವರೆಗೆ ಆದಂತ ಏನು ಇಷ್ಟು ದಿನಗಳ ಕಾಲ ಏನು ಕೊರೋನಾ ರಿಪೋರ್ಟ್ ಬರ್ತಾ ಇತ್ತು ಅತಿ ದೊಡ್ಡ ಕೊರೋನಾ ರಿಪೋರ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಮೊದಲನೇ ದಿನನೇ ರಾಯಚೂರಿಗೆ 6 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ಆ ನಂತರದಲ್ಲಿ 1-2 ಆದ ನಂತರ ನೆಕ್ಸ್ಟ್ 40 ಜನರಿಗೆ ಒಂದೇ ದಿನ ಕೊರೋನಾ ಪಾಸಿಟಿವ್ ಆಗಿತ್ತು. ಆ ಬಳಿಕ ಈಗೇನು ಇವತ್ತು ಬರ್ತಕ್ಕಂತ ಏನು ಕೊರೋನಾ ರಿಪೋರ್ಟ್ ಏನಿದೆಯೋ ಆ ಒಂದು ರಿಪೋರ್ಟ್ ಅಲ್ಲಿ ಸರಿ ಸುಮಾರು 83 ಜನರಿದ್ದಾರೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.